ಹೇ ಫೋಕ್ಸ್, ನಿಮ್ಮ ನೆಚ್ಚಿನ ಲೆಸ್ಲಿ ಸೋಲ್ ಇನ್ ಒನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸ್ಪೆಷಲ್ ಆದ ರೆಸಿಪಿ ವೆಜ್ ಬಿರಿಯಾನಿ. ವೆಜ್ ಪ್ರಿಯರಿಗಂತೂ ಈ ರೆಸಿಪಿ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿ ಆಗಿರುವಂಥ ಬಿರಿಯಾನಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಸಿಂಪಲ್, ತುಂಬ ಟೇಸ್ಟಿ, ಸೊ ಅದಕ್ಕೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 300 ಗ್ರಾಂ ಬಾಸುಮತಿ ಅಕ್ಕಿ, 2-3 ಟೇಬಲ್ಸ್ಪೂನಷ್ಟು ಅಡುಗೆ ಎಣ್ಣೆ, 2-3 ಟೇಬಲ್ಸ್ಪೂನಷ್ಟು ತುಪ್ಪ, 3 ಮೀಡಿಯಂ ಸೈಜ್ ಈರುಳ್ಳಿ, 3 ದೊಡ್ಡ ಗಾತ್ರದ ಟೊಮೆಟೊ ಹಣ್ಣು, 2 ಬಿರಿಯಾನಿ ಎಲೆ, 2-3 ಚಕ್ರ ಮೊಗ್ಗು, 3-4 ಇಂಚು ಚಕ್ಕೆ, 10-12 ಲವಂಗ, 3-4 ಏಲಕ್ಕಿ, 1 ಟೀಸ್ಪೂನಷ್ಟು ಕಸೂರಿ ಮೇತಿ, 1 ಕೈ ಮುಷ್ಟಿಯಷ್ಟು ಪುದೀನ ಸೊಪ್ಪು, 1 ಸಣ್ಣ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 10-12 ಹಸಿಮೆಣಸಿನಕಾಯಿ, 1 ಕೈ ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, 2 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಟೀಸ್ಪೂನ್ ಅರಿಶಿನ ಪುಡಿ, 2 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, 50 ಗ್ರಾಂನಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ, 400 ಗ್ರಾಂ ಪನ್ನೀರ್, 100 ಗ್ರಾಂ ಬಟಾಣಿ, 200 ಗ್ರಾಂನಷ್ಟು ಕ್ಯಾರೆಟ್, 200 ಗ್ರಾಂನಷ್ಟು ಬೀನ್ಸ್. ವೆಜ್ ಬಿರಿಯಾನಿ ಮಾಡುವ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಒಣ ಬಟಾಣಿನ ನೆನೆಸಿಟ್ಟಿದ್ದೆ, ಈಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನೀರು ಹಾಕ್ಕೊಳ್ತಾ ಇದ್ದೀನಿ, ಬೀನ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕ್ಯಾರೆಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ತರಕಾರಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಮ್ಮೆ ಚೆನ್ನಾಗಿ ಕಲಸಿಬಿಟ್ಟು ಇದನ್ನು ಬೇಯಲಿಕ್ಕೆ ಬಿಡೋಣ. ತರಕಾರಿ ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ತರಕಾರಿನ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈಗ ಬಟಾಣಿ, ಬೀನ್ಸ್, ಕ್ಯಾರೆಟ್ ಇದೆಲ್ಲ ಚೆನ್ನಾಗೇ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನೆಕ್ಸ್ಟ್ ಈಗ ನಾನು ಸ್ವಲ್ಪ ಪದಾರ್ಥಗಳನ್ನ ರುಬ್ಕೊಳ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಈಗ ರುಬ್ಬಿರೋದಾಗಿದೆ, ಇದು ಫೈನಾಗಿ ಪೇಸ್ಟ್ ಆಗಬೇಕು ನೋಡಿ ಈ ಥರ. ಇದನ್ನು ಈಗ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಇದನ್ನು ಓವರ್ ನೈಟ್ ಅಂದರೆ 1 ರಾತ್ರಿ ನಾನು ನೆನೆ ಇಟ್ಟಿದ್ದೆ. ಈಗ ಇದರಲ್ಲಿರುವಂಥ ಸೋಯಾ ಚಂಕ್ಸ್ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ಈಗ ನೋಡಿ, ಸೋಯಾ ಚಂಕ್ಸಲ್ಲಿರುವಂಥ ನೀರನ್ನೆಲ್ಲ ತೆಗೆದ್ಬಿಟ್ಟು ನಾನೀಗ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಕಡಾಯಿಗೆ ನಾನು 2 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕ್ಯೂಬ್ಸ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಪನ್ನೀರ್ನ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಪನ್ನೀರ್ನ ಫ್ರೈ ಮಾಡಬೇಕಾದ್ರೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ನಿಧಾನವಾಗಿ ಕಲಸಿ, ಯಾಕಂದರೆ ಅದು ಬ್ರೇಕ್ ಆಗುತ್ತೆ. ನೋಡಿ, ಈಗ ಲೈಟಾಗಿ ಕಲರ್ ಚೇಂಜ್ ಆಗಿದೆ, ಇನ್ನೂ ಇದು ಫ್ರೈ ಆಗಬೇಕು. ಈಗ ಪನ್ನೀರ್ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ಈಗ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಪನ್ನೀರ್ ಹುರ್ಕೊಂಡಂತಹ ಕಡಾಯಿಗೆ ನಾನೀಗ ಪಲಾವ್ ಎಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಚಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಚಕ್ರ ಮೊಗ್ಗನ್ನು ಹಾಕ್ಕೊಳ್ತಾ ಇದ್ದೀನಿ, ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಲವಂಗನ ಹಾಕ್ತಾ ಇದ್ದೀನಿ. 2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ಪೈಸಸ್ ಎಲ್ಲ ಫ್ರೈ ಮಾಡಿದಾದಮೇಲೆ ಕಸೂರಿ ಮೇತಿನ ಹಾಕ್ಕೊಳ್ತಾ ಇದ್ದೀನಿ, ಇದು ಕೂಡ ಒಂದು 2 ನಿಮಿಷ ಅಷ್ಟು ಫ್ರೈ ಮಾಡಬೇಕಾಗುತ್ತೆ. ಈಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಈರುಳ್ಳಿ ಕಲರ್ ಗೋಲ್ಡನ್ ಬ್ರೌನ್ ಬಂದಿದೆ, ಈರುಳ್ಳಿನ ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳೋಣ. ಟೊಮೆಟೊ ಹಣ್ಣನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಕಂಪ್ಲೀಟಾಗಿ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಹಣ್ಣು ಬೇಗ ಬೇಯಲಿಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಈಗ ಚೆನ್ನಾಗಿ ಮ್ಯಾಶ್ ಆಗಿದೆ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಮುಂಚೆ ಏನು ನಾವು ಸೊಪ್ಪುಗಳನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸೊಪ್ಪಿನಲ್ಲಿರುವಂಥ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆನೆಸಿಟ್ಟಿದಂತಹ ಸೋಯಾ ಚಂಕ್ಸ್ನ ಈಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಸಾಲ ಜೊತೆ ಕಲಸ್ಕೊಳ್ಳೋಣ. ಮಸಾಲ ಜೊತೆ 1-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸೋಯಾ ಚಂಕ್ಸ್ ಈಗ ಫ್ರೈ ಆಗಿದೆ. ನೆಕ್ಸ್ಟ್ ಈಗ ಬೇಯಿಸಿ ಇಟ್ಕೊಂಡಂತಹ ತರಕಾರಿನ ಹಾಕ್ಕೊಳ್ಳೋಣ. ತರಕಾರಿನೂ ಕೂಡ 1-2 ನಿಮಿಷ ಒಗ್ಗರಣೆ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲವನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ನಾನೀಗ ತರಕಾರಿ ಬೇಯಿಸ್ಕೊಂಡಂತಹ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಗ್ಲಾಸ್ನಲ್ಲಿ ನಾನು 2 ಗ್ಲಾಸ್ನಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ.
ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನಿಲ್ಲಿ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಉಪ್ಪು ಕಮ್ಮಿ ಅನ್ನಿಸ್ತಾ ಇದೆ ಅಂದರೆ ಉಪ್ಪು ಹಾಕ್ಕೊಳ್ಳಿ. ನೀರಿಗೆ ಚೆನ್ನಾಗಿ ಕುದಿ ಬಂದಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಜೋರಾಗಿ ಕುದಿ ಬರ್ತಾ ಇದೆ. ಈಗ ನಾನು ಬಾಸುಮತಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿಗೆ ಬಾಸುಮತಿ ರೈಸ್ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಬಾಸುಮತಿ ರೈಸ್ ಇಷ್ಟ ಆಗೋದಿಲ್ಲ, ಅಂಥವ್ರು ಬೇಕಿದ್ರೆ ಜೀರಾ ರೈಸ್ನ ಕೂಡ ಯೂಸ್ ಮಾಡ್ಕೋಬೋದು. ಈ ಬಿರಿಯಾನಿಗೆ ಯಾವುದೇ ವೆಜಿಟೇಬಲ್ ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ. ಕೆಲವೊಬ್ಬರಿಗೆ ಸೋಯಾ ಚಂಕ್ಸ್ ಇಷ್ಟ ಆಗಲ್ಲ, ಅಂಥವರು ಮಶ್ರೂಮ್ನ ಯೂಸ್ ಮಾಡ್ಬೋದು. ಇದನ್ನು ಈಗ ಕುದಿಲಿಕ್ಕೆ ಬಿಡೋಣ. ವೆಜ್ ಬಿರಿಯಾನಿ ಈಗ ರೆಡಿ ಆಗ್ತಾ ಬಂದಿದೆ. ಇದರಲ್ಲಿರೋಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಕುದಿಸ್ಬೇಕಾಗುತ್ತೆ. ಈಗ ಬಿರಿಯಾನಿನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಳದಿಂದ ಮುಚ್ಚುತ್ತಾ ಇದ್ದೀನಿ. ಯಾಕಂದರೆ ನೀರು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಸೊ ಅದಕ್ಕೆ ನಾನಿಲ್ಲಿ ಮುಚ್ಚಳದಿಂದ ಮುಚ್ಚಿದ್ದೆ. ಈಗ ನೋಡೋಣ. ಈಗ ವೆಜ್ ಬಿರಿಯಾನಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನು ಈಗ ಒಂದು 10 ಮಿನಿಟ್ಸ್ ಸ್ಟೀಮಲ್ಲೇ ಬಿಡೋಣ. ಸೊ ಫ್ರೆಂಡ್ಸ್, ನಿಮಗೆ ವೆಜ್ ಬಿರಿಯಾನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನೂ ಮೊದಲು ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್.